انا இந்த انا 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 ಏನಿಲ್ಲ ಮನೆ ದೇವರು ನಾವು ಆಗಾಗ ಬರ್ತೀವಿ ನಮ್ಮ ಕೋವಿಡ್ ಇದರಿಂದ ಸ್ವಲ್ಪ ತುಂಬಾ ದಿನ ಆಗಿತ್ತು ಬರಕಾಗಿರಲಿಲ್ಲ ಇವಾಗ ಬಂದು ದರ್ಶನ ಮಾಡ್ತಾ ಅದ್ ನಾವು ಚಿಕ್ಕದ್ರಿಂದ ತಿಂತಾ ಇದ್ವಿ ಮೈಸೂರಿಗೆ ಬಂದ ತಕ್ಷಣ ಅವನ್ನ ಕಲಿಸಿದ್ವಿ ಅಲ್ಲೇ ಆಂಧ್ರ ಹೋಗ್ತಾ ತಿನ್ಕೊಂಡು ಹೋಗ್ತೀವಿ ಸೂಪರ್ ಆಗಿತ್ತು ಪ್ರಾಣಿಗಳೆಲ್ಲ ಸಿಕ್ತು ಆನೆಗಳು ಜಿಂಕೆ ಕರಡಿ ಆಮೇಲೆ ಇನ್ನು ಸುಮಾರು ಸಾರಂಗ ಸಾಂಬಾರ್ ಸುಮಾರು ಪ್ರಾಣಿಗಳು ಸಿಕ್ತು ಟೈಗರ್ ಸಿಕ್ಕಿಲ್ಲ ಒಂದೇ ಟೈಮ್ ಹೋಗಿದ್ದು ಇವತ್ತು ಹೋಗೋಣ ಮಳೆ ಮಳೆ ಬಂತು ಇನ್ನೊಂದ್ಸಲ ಬರೋಣ ಅನ್ಕೊಂಡ್ರು ದುಬೈಯಲ್ಲಿ ಮಾಡಿದ್ರು ಬಟ್ ಈ ತರ ರಿಯಲ್ ಫಾರೆಸ್ಟ್ ಅಲ್ಲಿ ಫಸ್ಟ್ ಟೈಮ್ ಖುಷಿ ಆದ್ರು ಚೆನ್ನಾಗಿ ಮಕ್ಕಳು ಏನು ಎಕ್ಸಿಟ್ ಆಗ್ತಾರೆ ನೀನು ಮನೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋದು ನೆಕ್ಸ್ಟ್ ಯಾವ್ದು ಸಿನಿಮಾ
ಹೇಳ್ತೀನಿ ಹಿಂಗೆ ಹೇಳಕ್ಕಾಗತ್ತ ಒಂದಂತೂ ನಿಜ, ಜನ ನಮ್ಗೇನ್ ಶಕ್ತಿ ಕೊಟ್ಟು ಬೆಳೆಸಿದ್ದಾರೆ, ಅವರು ಏನ್ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ನಾನು ನಂಬೋದೊಂದೇ, ಎಲ್ಲರೂ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ, ಆ ದುಡ್ಡಿಗೊಂದು ವ್ಯಾಲ್ಯೂ ಇರಬೇಕು, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಇಡೀ ದೇಶ ಅಥವಾ ಇಡೀ ಜಗತ್ತು ನೋಡ್ತಾ ಇದೆ, ಆ ಜವಾಬ್ದಾರಿ ನನಗಿದೆ. ದೇವ್ರ ಸನ್ನಿಧಾನ ಸುಮ್ಮನೆ ನಾನು ತೇಲ್ಸೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಬಹಳ ದಿನದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ, ಅವರೆಲ್ಲರೂ ಖುಷಿ ಪಡೋ ರೀತಿ ಕೆಲಸ ಆಗುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಜವಾಬ್ದಾರಿ ಇದೆ. ಜನ ಫ್ರೀ ನೋಡಂಗಿದ್ರೆ ನಾನು ಇಷ್ಟ ಬಂದಂಗೆ ಮಾಡ್ಬೋದು, ಅವರೇ ಬೆಳೆಸಿರೋದು, ಅವರು ಒಂಥರ ಖುಷಿಯಿಂದ ಇರೋ ತರ ಕೆಲಸ ನಾವು ಮಾಡಬೇಕು. ಆ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಮಾಡ್ತಾ ಇದ್ದೀನಿ. ಆಗಿದೆ ಆಗಿದೆ ಎಲ್ಲ ಹೇಳ್ತೀನಿ. ಅಲ್ಲ ಏನ್ ಗೊತ್ತಾ, ನಾನಂತೂ ಒಂದು ದಿನ ಒಂದು ಕ್ಷಣನೂ ವೇಸ್ಟ್ ಮಾಡ್ತಿಲ್ಲ, ಅಷ್ಟು ಕೆಲಸ ಇದೆ, ಹಿಡಿತಾ ಇದೆ, ಮಾಡ್ತಾ ಇದೀವಿ. ಆದಷ್ಟು ಬೇಗ ಬರ್ತೀವಿ, ಬೇಗ. ನಾನಂತೂ ಒಂದು ಕ್ಷಣನೂ ವೇಸ್ಟ್ ಮಾಡ್ತಿಲ್ಲ, ಅದಂತೂ ಗ್ಯಾರಂಟಿ. ನಾನೆಲ್ಲೂ ಹೋಗಿಲ್ಲ, ಎಲ್ಲರೂ ನಾನು ಇದೇ ಕಡೆ ಕರ್ಸ್ಕೊಂಡಿದ್ದೀನಿ. ತಲೆ ಕೆಡಿಸ್ಕೊಬಿಡಿ, ಹೋಗಿ.